ಎಸ್ ಬಿ ಐ ಬ್ಯಾಂಕ್ ಖಾತೆ ಇದ್ದವರಿಗೆ ಬಂಪರ್ ಸಿ ಸುದ್ದಿ ಅಂತಲೇ ಹೇಳಬಹುದು ಏ ಬ್ಯಾಂಕ್ ನಿಮಗೆ ಬರಹ ಬರಿ ಹತ್ತು ಲಕ್ಷ ಹಣವನ್ನು ನೀಡುತ್ತಿದ್ದಾರೆ ಹೌದು ಹೈನುಗಾರಿಕೆ ಆರಂಭಿಸಲು ಎಸ್ ಬಿ ಐ ಬ್ಯಾಂಕ್ ಅವರು ಹತ್ತು ಲಕ್ಷ ಹಣವನ್ನು ನೀಡುತ್ತಿದ್ದಾರೆ ಈ ಒಂದು ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಏನೇನೆಲ್ಲ ದಾಖಲೆಗಳು ಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ನಮ್ಮ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಮತ್ತು ಮನೆಯಲ್ಲಿರುವ ಗೃಹಿಣಿಯರಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇವೆ ಆದರೆ ಹೈನುಗಾರಿಕೆ ಆರಂಭಿಸೋಕೆ ಹತ್ತು ಲಕ್ಷ ರೂಪಾಯಿಗಳು ಸಾಲ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಯಾರಾದರೂ ಎಮ್ಮೆ ಸಾಕಾಣಿಕೆ ಅಥವಾ ಆಕಳು ಸಾಕಾಣಿಕೆ ಮಾಡುವ ಮೂಲಕ ಹೈನುಗಾರಿಕೆಯನ್ನ ಆರಂಭಿಸೋಕೆ ಬಯಸ್ತಾ ಇದ್ರೆ ನಿಮಗೆ ನೇರವಾಗಿ ಹತ್ತು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಎಸ್ ಬಿ ಐ ಬ್ಯಾಂಕ್ ಅಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಭಾರತದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನ ಹೊಂದಿರುವ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಅಂತಾನೆ ಹೆಸರುವಾಸಿಯಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಎಲ್ಲ ಗ್ರಾಹಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಅನ್ನ ಕೂಡ ನೀಡಿದೆ ದೇಶದಾದ್ಯಂತ ಇರುವ ದೇಶದ ಎಲ್ಲಾ ರೈತ ಬಾಂಧವರಿಗೆ ಉಪಯೋಗವಾಗಲಿ ಅನ್ನುವ ಉದ್ದೇಶಕ್ಕಾಗಿ ಹೈನುಗಾರಿಕೆಯನ್ನ ಆರಂಭಿಸಿ ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವ ಪ್ರಮುಖ ಗುರಿಯನ್ನ ಹೊಂದಲಾಗಿತ್ತು ಹೈನುಗಾರಿಕೆ ಆರಂಭಿಸಲು ಬಯಸುವ ಎಲ್ಲರಿಗೂ ಹತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸಹಾಯಧನವನ್ನ ಕೂಡ ಒಳಗೊಂಡಿರುತ್ತೆ ಇಡೀ ಕರ್ನಾಟಕದಾದ್ಯಂತ ಇರುವ ರೈತರು ಈ ಯೋಜನೆಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಬಹುದು ಬನ್ನಿ ಹಾಗಾದ್ರೆ ನಿಮ್ಮ ಬಡಿಯು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ರೆ ಹತ್ತು ಲಕ್ಷ ರೂಪಾಯಿಗಳು ಹೈನುಗಾರಿಕೆ ಆರಂಭಿಸೋಕೆ ಸಾಲ ಸೌಲಭ್ಯವನ್ನ ಹೇಗೆ ಪಡೆದುಕೊಳ್ಳಬಹುದು ಮತ್ತು ಎಮ್ಮೆ ಅಥವಾ ಆಕಳು ಖರೀದಿಗಾಗಿ ಹೈನುಗಾರಿಕೆಯನ್ನ ಆರಂಭಿಸೋಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ಬಳಿ ಈ ಎಸ್ ಬಿ ಐ ಬ್ಯಾಂಕಿನ ಅಕೌಂಟ್ ಇದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಎಸ್ಬಿಐ ಪಶುಪಾಲನೆ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡಿಬಹುದು ಹಸು ಎಮ್ಮೆ ಸಾಕಣೆ ಮಾಡುವವರಿಗೆ ಈ ಯೋಜನೆ ತುಂಬಾ ಉಪಯುಕ್ತ ಎಸ್ಬಿಐ ತನ್ನ ಗ್ರಾಹಕರಿಗೆ ವಿವಿಧ ಯೋಜನೆಗಳನ್ನು ಇದೆ ಪಶುಪಾಲನೆ ಯೋಜನೆಯಿಂದ ಹತ್ತು ಲಕ್ಷದವರೆಗೆ ಸಾಲ ಸಿಗುತ್ತೆ ಈ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆಯನ್ನು ಆರಂಭಿಸಬಹುದು ಈ ಯೋಜನೆಯಲ್ಲಿ ಯಾರೇ ಆದರೂ ಅರ್ಜಿ ಹಾಕಬಹುದು ಕೆಲವು ನಿಯಮಗಳನ್ನು ಪಾಲಿಸಬೇಕು ಲಕ್ಷಾಂತರ ಜನ ಈ ಯೋಜನೆಯಿಂದ ಲಾಭ ಪಡೆದಿದ್ದಾರೆ ಸ್ವಂತ ಉದ್ಯಮ ಆರಂಭಿಸಬೇಕು ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಕನಸನ್ನು ಕಂಡಿರುವ ಜನರಿಗೆ ಈ ಯೋಜನೆ ಆಸರೆಯಾಗಲಿದೆ ಎಸ್ಬಿಐ ಪಶುಪಾಲನಾ ಸಾಲಕ್ಕೆ ಅರ್ಜಿ ಹಾಕುವ ಮುನ್ನ ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಹಸುಗಳಿಗೆ ಅರವತ್ತು ಸಾವಿರ ರೂಪಾಯಿ ಎಮ್ಮೆಗಳಿಗೆ ಎಪ್ಪತ್ತು ಸಾವಿರ ಸಾಲ ಸಿಗುತ್ತೆ ಅರ್ಜಿದಾರರು ತಮ್ಮಲ್ಲಿರುವ ಎಲ್ಲ ಪಶುಗಳ ಸಂಖ್ಯೆಯನ್ನ ಬ್ಯಾಂಕಿಗೆ ತಿಳಿಸಬೇಕು ಪಶುಪಾಲನೆಗೆ ಸಂಬಂಧಿಸಿದ ದಾಖಲೆಗಳು ಇರಬೇಕು ಬೇರೆ ಬ್ಯಾಂಕಿನಲ್ಲಿ ಸಾಲ ಇದ್ದರೆ ಅದನ್ನು ತೀರಿಸಿರಬೇಕು ಅಂದ್ರೆ ಬೇರೆ ಯಾವ ಬ್ಯಾಂಕಿನಲ್ಲಿ ಯಾವುದೇ ಸಾಲವನ್ನು ಹೊಂದಿರಬಾರದು ಪಶುಪಾಲನಾ ಯೋಜನೆಯ ಸಾಲವನ್ನು ಪಶುಪಾಲನೆಗೆ ಮಾತ್ರ ಬಳಸಬೇಕು ಇಲ್ಲದಿದ್ರೆ ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಯಿಂದ ಪರಿಶೀಲನೆ ಕಾರ್ಯವೂ ಸಹ ನಡೆಯುತ್ತೆ ಹತ್ತಿರದ ಎಸ್ಬಿಐ ಶಾಖೆಗೆ ಹೋಗಿ ಪಶುಪಾಲನೆ ಯೋಜನೆ ಅಡಿ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ನಮೂನೆ ತುಂಬಿ ದಾಖಲಾತಿಗಳನ್ನ ದಾಖಲೆಗಳನ್ನ ಲಗತ್ತಿಸಬೇಕು ಬ್ಯಾಂಕ್ ಅಧಿಕಾರಿಗಳು ಪರಿಶೀಲಿಸಿ ಸಾಲವನ್ನ ಮಂಜೂರು ಮಾಡ್ತಾರೆ ನೀವೇನಾದ್ರೂ ಹೈನುಗಾರಿಕೆ ಸ್ವಂತ ಉದ್ಯೋಗ ಆರಂಭಿಸೋಕೆ ಬಯಸ್ತಾ ಇದ್ರೆ ಆಕಳು ಖರೀದಿಗಾಗಿ ಅರವತ್ತು ಸಾವಿರ ಹಣ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸಹಾಯಧನವನ್ನ ನೀಡಲಾಗ್ತಾ ಇದ್ದು ಎಮ್ಮೆಯ ಸಾಕಾಣಿಕೆಗಾಗಿ ಅಂದ್ರೆ ಎಮ್ಮೆ ಹೈನುಗಾರಿಕೆಯನ್ನ ಕೈಗೊಳ್ಳೋಕೆ ಎಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಎಮ್ಮೆಗೂ ನೀಡಲಾಗುತ್ತೆ ನೀವು ಇಪ್ಪತ್ತು ಜಾನುವಾರುಗಳನ್ನ ಖರೀದಿಸಿಕೊಳ್ಳೋಕೆ ಸಾಲ ಸೌಲಭ್ಯವನ್ನ ನೀಡಲು ಈ ಬ್ಯಾಂಕ್ ಮುಂದೆ ಬಂದಿದ್ದು ಹೆಚ್ಚಿನ ಮಾಹಿತಿ ಮತ್ತು ವಿವರಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ನೋಡಿದ್ರಲ್ಲ ಸ್ನೇಹಿತರೆ ಹೈನುಗಾರಿಕೆ ಆರಂಭಿಸಲು ಎಸ್ ಬಿ ಐ ಬ್ಯಾಂಕ್ ಹತ್ತು ಲಕ್ಷ ಹಣವನ್ನು ನೀಡುತ್ತಿದೆ ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ಈ ಮಾಹಿತಿಯನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ